ನನಗೆ ಬಹಳ ಸಂತೋಷ ಆಗ್ತಾ ಇದೆ ಈಗ ತಾನೆ 3 ವಾರ್ಡ್ ಮುಗಿಸಿ ಬಂದಿದ್ದೇನೆ 2 ಗಂಟೆ ಮುಚ್ಚಿದ್ದಕ್ಕೆ ಕಾಂಗ್ರೆಸ್ ಆಫೀಸ್ ನಲ್ಲಿ ನಿಮ್ಮ ವಿಧಾನಸಭಾ ಕ್ಷೇತ್ರದ ಸುಮಾರು 350 ಜನ ಲೀಡರ್ಗಳು ಜನತಾ ದಳದ ಲೀಡರ್ಗಳು ಯಾರು ಪ್ರಮುಖ ನಾಯಕರುಗಳು सुमार 75 जन हेण्मक्कळु मिक्किदेल्ल गणिसरु सेरि पदाधिकारिगळु वार्ड अध्यक्षगळु विधानसभा क्षेत्रद अध्यक्ष बेट्साम गौड्र अध्यक्षतेयल्लि एल्ल सेरि कांग्रेस गे ईग सेर्पडेयागिदे सुमारु सावरार जन बीजेपी गे ओद इलेक्षन अल्लि केलस माडिदवरु अवरु कूड ನಾವು ಏನಾರು ಮಾಡಿ ಎಂಎಲ್ಎನ ಸೋಸಲೇಬೇಕು ಇದು ಬಹಳ ಈ ಕ್ಷೇತ್ರದಲ್ಲಿ ದುರಾಡಳಿತ ಜನರಿಗೆ ತೊಂದರೆ ಕೊಟ್ಟಿದ್ದು ಬಹಳ ಅತಿ ಹೆಚ್ಚಾಗಿದೆ ನಾವು ಪ್ರಬಲವಾಗಿ ಹೋರಾಟ ಮಾಡಿದ್ವು ನಾವು ಹಿಂದೆ ಗೆಲ್ಲಕಾಗಿರಲಿಲ್ಲ ಇದೊಂದು ಅವಕಾಶ ಇದೆ ಇವನ ಸೋಲಿಸಕ್ಕೆ ನಾವೆಲ್ಲ ಬಿಜೆಪಿ ಕಾರ್ಯಕರ್ತರು ಎಲ್ಲ ಒಗ್ಗಟ್ಟಿನಿಂದ कांग्रेस के बेबल को मोने मीटिंग ना टीवी नोड़ी लाइव आड़ीता है विचार नान कड़े सर्वे नोड़ी एल कड़े मतनी कांग्रेस पक्ष अभ्यर्थी मुनरत्न निम्न यार कांग्रेस ना बुटबिट बीजेपी हमें वोट दुडिसको मार्कोवारू कम कोटि रूपये तोट मार्कक्षन कारणकर्तर वापस निम्म मतव निम्म स्वाभिमान मतव मार्कव मत वापस बेडवा तीर्मानीजेपी सोल्स दलदूर सोल्स कांग्रेस सोल्स जन अजेंडा वोटर ईडी कार्ड वोटर ईडी कार्ड कौर जन अर्जी बरदी ರೇವಣ್ಣವರು ಇಲ್ಲೇ ಇದ್ದಾರೆ ನಾನು ಉಗ್ರಪ್ಪನವರ ನೇತೃತ್ವದ ಒಂದು ಸಮಿತಿ ಮಾಡಿದ್ದೀನಿ ಆ ಜನ ಲಾಯರ್ಗಳು ಎಲೆಕ್ಷನ್ ಕಮಿಷನ್ ಗೆ ಬರೆದು ನೀವು ಯಾರು ವೋಟರ್ ಲಿಸ್ಟ್ ಇದನ್ನ ಐಡೆಂಟಿಫಿಕೇಶನ್ ಕಾರ್ಡ್ ಇಲ್ಲದೆ ಹೋದ್ರೂ ಕೂಡ ನಿಮಗೆ ವೋಟ್ ಹಾಕಿಸಬೇಕು ಅಂತ ಹಕ್ಕನ್ನ ನಿಮಗೆ ಕೊಡಿಸುವಂತ ಕೆಲಸವನ್ನ ನಾನು ಮಾಡ್ತೀನಿ ಇಲ್ಲಿ ಕೂಡ ಯಾರು ಕಿತ್ತುಕೊಂಡವರೇ ಕೂಡ ಅವರನ್ನ ತೆಗೆದು ಒಳ್ಳೆ ಕಾಕ್ಸುವಂತ ಕೆಲಸ ನಾನು ಮಾಡ್ತೀನಿ ಕಾನೂನು ಪ್ರಕಾರ मतदार दयु यारे फोन ते नम हूड़ग हेल्त रेकॉर्ड को साकु नो सीर बंद स्टेशन मुझे कुंडी और मेले केस हाकस ना नम हूँ कैंडिडेट पाप हम नामेशन फैल बंद सिद्दरामय्यनवर मुंदे इन ಸಿದ್ದರಾಮಯ್ಯನವರ ಮೇಲೆ ಕೇಸ್ ಹಾಕ್ತಿಲ್ಲ ಈ ಹೆಣ್ಣುಮಕ್ಕಳ ಮೇಲೆ ಕೇಸ್ ಹಾಕ್ತಾರೆ ಯಾರಾರು ನಾಮಿನೇಷನ್ ಫೈಲ್ ಮಾಡಕ್ಕೆ ನಾನು ಹೋಗಿದ್ದೀನಿ ಸಿದ್ದರಾಮಯ್ಯನವರು ಹೋಗಿದ್ದಾರೆ ನಾವು 3 ಜನ ನಾಮಿನೇಷನ್ ಫೈಲ್ ಮಾಡಿದ್ರು ಅಲ್ಲಿ ಕಾರ್ಯ ಬಿಟ್ಬಿಟ್ಟವರೆ ಪಾಪ ಹೆಣ್ಣುಮಕ್ಕಳ ಮೇಲೆ ಕೇಸ್ ಆದ್ರೆ ಕ್ಯಾಂಡಿಡೇಟ್ ಗೆ ಬಿಡಲಿಲ್ಲ ನಿಮ್ಮನ್ನು ಬಿಟ್ಟವೆ ಅಂತ ಎದುರಿಸಕ್ಕೆ ಮಿಸ್ಟರ್ ಮುನರತ್ನ ಇದು ನಿನ್ನ ಪ್ರಭೆ ಯಾರು ಸುರೇಶ್ ಇನ್ನ ಸತ್ತಿಲ್ಲ ಬದುಕಿದೀವಿ कार्यकर्त इंत नूरार जन हेण्मक्कळु सेवे माडबेकु तारीख माड्तारे तले केडिसिकोळ्ळक्के होबेड इदु निम्म स्वाभिमान प्रश्ने एल्ल हेण्मक्कळु तावेल्ल होगि मन मनेगे नम्म लीडर्गळेल्ल इल्लि बंदिद्दारल्ल अवरिगेल्लरिगू नानु हेळ्ता इद्दीनि बूथ नूर 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 नोट हंसको निमने मन मन कर्क यार्ली फोन मत आर जन लायर इकोस्क इटी
ಎಲ್ಲ ಕೇಸ್ ಮಾಡಬೇಕು. ಇನ್ನ ದೊಡ್ಡದು ವ್ಯವಹಾರಗಳಿದೆ, ಅದನ್ನೆಲ್ಲ ನಾನು ಮುಂದಿನ ದಿನ ನಾನು ಮಾತಾಡ್ತೀನಿ. ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಈಗ ಮನೆಗಳು ನೋಡಿದೆ, ಇಲ್ಲೆಲ್ಲ ನಿಮ್ ಏರಿಯಾಲಿ ಕಾಂಗ್ರೆಸ್ ಬಣ್ಣ ಹೊಡೆದಿತ್ತು. ಯಾಕೆ ಕಾಂಗ್ರೆಸ್ ಬಣ್ಣ ಹೊಡೆದಿದ್ರು? ಅಕ್ಕಿ ಕೊಟ್ಟಿದ್ರು. ಯಾಕೆ ಅಕ್ಕಿಗೆ? ಯಾರು ಕೊಟ್ರು ಅಕ್ಕಿನ? ಕಾಂಗ್ರೆಸ್. ಏನೇ ಕೆಲಸ ಹಿಂದೆ ಆಗಿದ್ರು ಕೂಡ 5 ವರ್ಷ ಸಿದ್ದರಾಮಯ್ಯನವರು ತಾನೆ ಮಾಡಿದ್ರು. ಯಾರು ಮಾಡಿದ್ರು? ನಮ್ ಸರ್ಕಾರ. ಮೊನ್ನೆ 1 ವರ್ಷ ಯಾರು ಮಾಡಿದ್ರು? 3 ವರ್ಷ 3 ಟರ್ಮ್ ಇಂದ ಸುರೇಶ್ ಅವರು ಇಲ್ಲಿ ಎಂಪಿ ಆಗಿ ಉಳ್ಕೊಂಡಿದ್ದಾರೆ. ನಾವಿಲ್ಲಿದ್ದೀವಿ. ಏನೇ ಆಗಿದ್ರು ಕಾಂಗ್ರೆಸ್ ಸರ್ಕಾರ. ನಮ್ಮೆಲ್ಲ ಲೀಡರ್ಗಳಿರ್ತಾರೆ, ಅವ್ರನ್ನ ಇಲ್ಲಿ ಕಳಿಸಿರೋಂಥದ್ದು ಎಲ್ಲ MLA ಆಗುವಂತ ಲೀಡರ್ಗಳಿರೋರು, ಅವ್ರನ್ನ ಕಳಿಸಿರುವಂತದ್ದು ನಿಮ್ಗೆ ಶಕ್ತಿ ಕೊಡಕ್ಕೆ, ನಿಮ್ಗೆ ಧೈರ್ಯ ಕೊಡಕ್ಕೆ, ನಿಮ್ಗೆ ಬಲವನ್ನು ಕೊಟ್ಟು ನಿಮ್ಮ ಸಂಪರ್ಕವನ್ನು ಬೆಳೆಸ್ಕೊಂಡು ಮುಂದಿನ ದಿನದಲ್ಲಿ ಈ ಕ್ಷೇತ್ರದ ಎಲ್ಲ ಕಷ್ಟ ಸುಖಗಳಿಗೆ ಸಹಕಾರ ಆಗಲಿ ಅನ್ನೋ ದೃಷ್ಟಿಯಿಂದ ಈ ನಾಯಕರುಗಳೆಲ್ಲ ಬಂದಿದ್ದಾರೆ. ನಾನೇನ್ ದೂರ ಇಲ್ಲ, ಕನಕಪುರ 50 ಕಿಲೋಮೀಟರ್ ಇದೆ. ಆದ್ರೆ ನನ್ನ ಮನೆ ಇಲ್ಲಿಂದ ಬರೀ 5 ಕಿಲೋಮೀಟರ್ ಇದೆ. ನನ್ನ ಮನೆ ಸುರೇಶ್ ಮನೆ. ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಕನಕಪುರನ ಯಾವ ರೀತಿ ನೋಡ್ಕೊಳ್ತಾ ಇದ್ದೀನಿ ಆ ರೀತಿ ನಿಮ್ಮ ಕ್ಷೇತ್ರವನ್ನ ನೋಡ್ಕೊಳ್ಳುವಂತದ್ದು ನಮ್ ಜವಾಬ್ದಾರಿ. ಇಲ್ಲಿ ಬಂದಿರುವಂತ ಎಲ್ಲ ಲೀಡರ್ಗಳ ಜವಾಬ್ದಾರಿ. ನೀವೆಲ್ಲ ಸೇರಿ ಒಬ್ಬ ವಿದ್ಯಾವಂತ ಹೆಣ್ಮಗಳಿದ್ದಾಳೆ. ವಿದ್ಯಾವಂತ ಹೆಣ್ಮಗಳು ನೊಂದಿದ್ದಾಳೆ, ಬೆಂದಿದ್ದಾಳೆ. ನಮ್ ಪುಷ್ಪ ಅಮರನಾಥ್ ಹೆಣ್ಮಕ್ಳಲ್ಲಿ ಇದ್ದಾರೆ. ಇವತ್ತೆಲ್ಲ ಹೋಗಿ ಪೊಲೀಸ್ ಸ್ಟೇಷನ್ ಮುಂದೆ ಧರಣಿ ಕೂತ್ಕೊಂಡು ಬಂದ್ರು. ಹಿಂದೆ ಏನಾದ್ರು ನಡೆದಿತ್ತ? ಇವತ್ತು ನಿಮ್ಗೋಸ್ಕರ ಧೈರ್ಯ ಕೊಡ್ಲಿಕ್ಕೆ ಇವತ್ತು ನಾವು ನಿಮ್ ಜೊತೆ ಇದ್ದೀವಿ ಅನ್ನೋದಕ್ಕೆ ಅವರು ತೋರಿಸಿದ್ದಾರೆ. ಸೊ ಅದರಿಂದ ನೀವೇನು ತಲೆ ಕೆಡಿಸ್ಕೊಳ್ಳೋದು ಬೇಡ. ಖಂಡಿತ ನೀವು ಗೆದ್ದೇ ಗೆಲ್ತೀರಿ, ಆತ್ಮವಿಶ್ವಾಸ ಇದ್ದೀರಿ. ದಿನ BJP ಅವರು ದಳದವರು ಕಾಂಗ್ರೆಸ್ ಹೋಗಿದ್ದು ಎಲ್ಲ ಬಂದು ಸೋಲ್ಸದ ಒಂದೇ ಒಂದು ಗುರಿ ಅನ್ನೋ ದೃಷ್ಟಿಯಿಂದ ಈ ಎಲೆಕ್ಷನ್ ನಡೀತಾ ಇದೆ. ಆದ್ರಿಂದ ನೀವು ಯಾರು ತಲೆ ಕೆಡಿಸ್ಕೊಬೇಡಿ. ಜಾತಿ ಧರ್ಮ ಎಲ್ಲ ಬಿಟ್ಟು ಒಂದೇ ಒಂದು ಜಾತಿ ಏನಪ್ಪ ಅಂದ್ರೆ ಬಡವರು, ಇವನ್ನ ಸೋಲ್ಸೋದು ಒಂದೇ ಒಂದು ಜಾತಿ. ಇದನ್ನ ಗಮನದಲ್ಲಿ ಇಟ್ಕೊಂಡು ಕಾಂಗ್ರೆಸ್ ಅಭ್ಯರ್ಥಿನ ಕುಸ್ಮಾರ್ ಅವ್ರಿಗೆ ಆಶೀರ್ವಾದ ಮಾಡಿ ಹಸ್ತಕ್ಕೆ ಗುರುತು, ನಿಮ್ಮ ಹಸ್ತಕ್ಕೆ ನೀವು ಮತವನ್ನ ಕೊಡುವಂತ ಕೆಲಸ ತಾವು ಮಾಡಬೇಕು ಅಂತ ಹೇಳ್ತಾ ಬಂದು ಪ್ರಾರ್ಥಿಸಿ ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.